गोविंदा 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 गोविंदा। ओम नमो नारायण कृष्णा, ओम नमो नारायण कृष्णा, ओम नमो नारायण कृष्णा, रक्षक नीने कृष्णा, मोक्षदायक नीने मोगरिसो कृष्णा, मोक्षदायक नीने मोगरिसो कृष्णा, ओम नमो नारायण कृष्णा। नादलोल कृष्णा नारदादि वंद्या, नादलोल कृष्णा, राजीवाक्ष नीने राम कृष्ण नीने, राजीवाक्ष नीने राम कृष्ण नीने, ओम नमो नारायण कृष्णा, ಯಮನ ಭಯವ ಬಿಡಿಸೋ ಕೃಷ್ಣ, ಯದುವಂಶ ತಿಲಕ ನೀನೆ ಕೃಷ್ಣ, ಯಮನ ಭಯವ ಬಿಡಿಸೋ ಕೃಷ್ಣ, ಯದುವಂಶ ತಿಲಕ ನೀನೆ ಕೃಷ್ಣ, ಯಮನ ಭಯವ ಬಿಡಿಸೋ ಕೃಷ್ಣ, ಯದುವಂಶ ತಿಲಕ ನೀನೆ ಕೃಷ್ಣ, ಯಮನ ಭಯವ ಬಿಡಿಸೋ ಕೃಷ್ಣ, ನಂಬೀಜ ಮಂತ್ರ ನೀನೆ ಜಯವು ನಿನಗೆ ಕೃಷ್ಣ, ಬೀಜ ಮಂತ್ರ ನೀನೇ ಜಯವು ನಿನಗೆ ಕೃಷ್ಣ, ನಂಬೀಜ ಮಂತ್ರ ನೀನೇ ಜಯವು ನಿನಗೆ ಕೃಷ್ಣ, ಕೃಷ್ಣ ನಂಬೀಜ ಮಂತ್ರ ನೀನೇ ಜಯವು ನಿನಗೆ ಕೃಷ್ಣ, ಜಯವು ನಿನಗೆ ಕೃಷ್ಣ, ಜಯವು ನಿನಗೆ ಕೃಷ್ಣ, ಅಜಯವು ನಿನಗೆ ಕೃಷ್ಣ, ಜಯವು ನಿನಗೆ ಕೃಷ್ಣ, ಕೃಷ್ಣ 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 ಕೃಷ್ಣ। ಅಂಥೇಳಿ ಯಾವಾಗಲೂ ಆ ನಾರಾಯಣ ಸ್ಮರಣೆಯನ್ನೇ ಮಾಡಿಕೊಂಡಿದ್ದರು। ಹೀಗಿರಬೇಕಾದ್ರೆ ಇನ್ನೊಂದು ಕಡೆ ಕಲಿಯುಗದ ಆರಂಭದಲ್ಲಿ ಚಂದ್ರವಂಶದ ವಿಕ್ರಮಾದಿರಾಜರ ನಂತರ ಸುವೀರ ಎಂಬತಕ್ಕಂಥವನು ರಾಜನಾಗ್ತಾನೆ। ಅವನಿಗೆ ಆಕಾಶ ಮತ್ತು ತೊಂಡಮಾನ ಅಂತಕ್ಕಂಥ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ। ಇಬ್ಬರು ಮಹಾ ಪರಾಕ್ರಮಿಗಳೆಂದರೆ ಹುಟ್ಟುತ್ತಾ ಇದ್ದಾಗಲೇ ಅಂಥ ಶೂರತ್ವ ಬಂದುಬಿಟ್ಟಿದೆ। ಜೊತೆಗೆ ಹರಿಭಕ್ತರು, ಅದು ಮುಖ್ಯವಾದಂಥದ್ದು, ಜೊತೆಗೆ ಭಕ್ತಿಯೇ ಹುಟ್ಟುಬಿಟ್ಟಿದೆ ಅನ್ನೋ ರೀತಿ ಇದ್ದರು। ಆಕಾಶರಾಜ ಬೆಳೆದ ದೊಡ್ಡವನಾದ ಮೇಲೆ ಆ
ತೋಂಡ ದೇಶಕ್ಕೆ ರಾಜನಾಗ್ತಾನೆ. ಧರ್ಮದಿಂದ ರಾಜ್ಯವನ್ನು ಆಳ್ತಾ ಇದ್ದಾನೆ. ಅವನಿಗೆ ಮದುವೆಯಾಗಿ ಬಹಳ ದಿನಗಳಾದರೂ ಕೂಡ ಮಕ್ಕಳಾಗಲಿಲ್ಲ. ಆಕಾಶ ರಾಜನಿಗೆ ಚಿಂತೆ ಆಗಿಬಿಡ್ತು. ಪುರೋಹಿತರನ್ನು ಪಂಡಿತರನ್ನು ಕರೆಸಿಬಿಟ್ಟು ತೋರಿಸಿ ನನ್ನ ಜಾತಕವನ್ನು ಅಂತ. ಅದಕ್ಕೆ ಪುರೋಹಿತರು, ಇದೇನು ದೊಡ್ಡ ಸಮಸ್ಯೆ ಅಲ್ಲ, ನೀನು ಎಷ್ಟೊಂದು ಜನ ನಿನಗೆ ಯಜ್ಞ ಮಾಡಿ ಎಷ್ಟೊಂದು ಮಾಡಿದ್ರು ಸಂತಾನ ಪಡೆದಿರಲಿಲ್ಲವೇ? ಪಡೆದು ಖಂಡಿತ ಪಡೆದಿದ್ದಾರೆ ಎಷ್ಟೋ ಜನ ಪೂರ್ವದಲ್ಲಿ. ಅದೇ ರೀತಿಗೆ ಯೋಚನೆ ಮಾಡಬೇಕಾಗಿಲ್ಲ, ನೀನು ಕೂಡ ಯಜ್ಞ ಮಾಡು ಅಂತ ಹೇಳಿದ, ಸಂತಾನ ಪ್ರಾಪ್ತಿ ಆಗ್ತದೆ ಅಂತ ಹೇಳಿದರು. ಅವರ ಆಜ್ಞೆಯಂತೆ ಆಕಾಶರಾಜ ಯಜ್ಞ ಮಾಡೋದಕ್ಕೆ ನಿರ್ಧಾರ ಮಾಡ್ತಾನೆ. ಭೂಮಿ ಪೂಜೆ ಮಾಡಿ ಭೂಮಿಯನ್ನು ಉಳ್ತಾ ಇದ್ದ ಇಳ್ತಕ್ಕ ಒಂದು ಸಂದರ್ಭ. ಯಾವ್ದಾದ್ರು ಆಲಯಗಳು ಕಟ್ಟಬೇಕಾದರೂ ಭೂಮಿಯನ್ನು ಹೊತ್ತು ಅಲ್ಲಿ ಬೆಳೆಯನ್ನು ಹಾಕಿ 9 ವರ್ಷ ಬೆಳೆಸಿ ಆಮೇಲೆ ದೇವಸ್ಥಾನ ಕಟ್ಟಬೇಕು ಅಂತಾರೆ. ಹಾಗೆ ಈ ಒಂದು ಪುತ್ರ ಯಜ್ಞವನ್ನು ಕೂಡ ಮಾಡಬೇಕಾದ್ರೆ ಆ ಮಹಾಯಜ್ಞಕ್ಕೆ ಮೊದಲು ಭೂಮಿಯನ್ನು ಉತ್ತಿ ಅಲ್ಲಿ ಬೆಳೆ ಬರತಕ್ಕಂಥ ತೆಗೆದು ಆಮೇಲೆ ಯಜ್ಞ ಮಾಡುವ ಒಂದು ಪದ್ಧತಿ ಇದೆಲ್ಲ. ಸ್ವಲ್ಪ ಸಮಯದ ನಂತರ ಇದ್ದಕ್ಕಿದ್ದಂತೆ ಎತ್ತುಗಳು ನಿಂತು ಹೋಗಿಬಿಡುತ್ತೆ. ಇದ್ದಕ್ಕಿದ್ದಾಗೆ ಎಷ್ಟು ಹೊಡೆದ್ರೂ ಕೂಡ ಹೋಗ್ತಾ ಇಲ್ಲ, ಭಯಪಟ್ಟು ನಿಂತಿವೆ, ಚಲಿಸಲೇ ಇಲ್ಲ. ಹಾಗೆ ಕಲ್ಲು ಥರ ನಿಂತುಬಿಟ್ಟಿದೆ. ಏನಾಯಿತು ಅಂತ ಹೇಳಿಬಿಟ್ಟು ರಾಜ ತಲೆ ಎತ್ತು ನೋಡ್ತಾ ಇದ್ದಾನೆ. ಎದುರಿಗೆ ಒಂದು ಪದ್ಮ ಕಾಣಿಸ್ತು. ಆ ಪದ್ಮವು ಅತ್ಯಂತ ಕಾಂತಿಯುಕ್ತವಾಗಿತ್ತು. ಸಾಮಾರಣ ಮಾಮೂಲಾಗಿರ್ತಕ್ಕಂಥ ಪದ್ಮವಲ್ಲ ಅದು, ಪದ್ಮದ ಹೆಸರಷ್ಟೇ, ಪ್ರಕಾಶಮಾನವಾಗಿತ್ತದು. ಸುತ್ತಮುತ್ತಲ ಪ್ರದೇಶ ಎಲ್ಲ ಕೂಡ ಆ ಬೆಳಕು ವ್ಯಾಪಿಸಿತ್ತು. ಕತ್ತಲೆ ಎಲ್ಲ ಹೋಗಿಬಿಟ್ಟಿತ್ತು. ಆಕಾಶರಾಜನಿಗೆ ಹೇಳೋಕ್ಕಾಗದೇ ಇರತಕ್ಕಂಥ ಆಶ್ಚರ್ಯ ಆಯಿತು. ಕುತೂಹಲ ತಡೆಯಕ್ಕಾಗಲಿಲ್ಲ. ಆ ಪದ್ಮದ ಹತ್ತಿರಕ್ಕೆ ಹೋಗ್ತಾನೆ, ನೋಡ್ತಾನೆ. ಹೋಗಿಬಿಟ್ಟು ಆ ಪದ್ಮದಲ್ಲಿ ಲಕ್ಷ್ಮೀ ದೇವಿಯಂತಹ ಸುಂದರವಾಗಿರ್ತಕ್ಕಂಥ ಒಂದು ಕೂಸು, ಒಂದು ಮಗುವನ್ನು ನೋಡ್ತಾ ಇದ್ದಾನೆ. ನಾನು ಪುತ್ರನನ್ನು ಕೋರಿದರೆ ದೈವ ಪುತ್ರಿಯನ್ನು ಅನುಗ್ರಹಿಸಿದ್ದಾನೆ, ಪರವಾಗಿಲ್ಲ, ನಿಜವಾಗಲೂ ಕೂಡ ಈ ಮಗು ನನ್ನ ಮಗಳೇ ಅಂತ ಅಂದ್ಕೊಳ್ತಾ ಅಷ್ಟರೊಳಗೆ ಆಶಾರ್ಯವಾಣಿ ಮೇಲಿಂದ ಹೇಳ್ತಾ ಇದೆ, ಹೌದು ನಿಜ, ಇದು ನಿನ್ನ ಮಗು, ಇದನ್ನು ಚೆನ್ನಾಗಿ ಬೆಳೆಸು, ಇವಳಿಂದ ನಿನಗೆ ವಿಶೇಷವಾಗಿರ್ತಕ್ಕಂಥ ಕೀರ್ತಿ ಬರ್ತದೆ, ಇದು ನಿನ್ನ ಮಗು, ಇದು ನಿನ್ನ ಮಗು ಅಂತ ಮೇಲಿನಿಂದ ವಾರ್ತೆ ಬಂದ ಕೂಡಲೇ ಆಕಾಶವಾಣಿಯ ವಾರ್ತೆಯನ್ನು ಆಶಾರ್ಯವಾಣಿ ಆಕಾಶವಾಣಿ ಎರಡೂ ಹೊಂದಿದ್ದಾನೆ. ಆಕಾಶವಾಣಿ ವಾರ್ತೆ ಬಂತು ಮೇಲಿಂದ, ಅಂದರೆ ಎಗರಿ ಬಂತು, ಗಾಳಿಯಲ್ಲಿ ಎಗರಿ ಬಂತು. ನಾವು ಮಂತ್ರವನ್ನು ಎಗರಿ ನೋಡ್ತಾ ಇದ್ದೀವಲ್ಲ, ಹಾಗೆ ಮಂತ್ರ ಎಗರಿ ಬಂತು, ಮಾತುಗಳು ಎಗರಿ ಬಂತು, ಆಕಾಶವೆಲ್ಲ ಆವರಿಸ್ಕೊಂಡ್ಬಿಟ್ಟು ಆ ಮಾತು ನಿನ್ನ ಮಗುನೇ ಇದು. ಆಕಾಶರಾಜನಿಗೆ ಮೊದಲೇ ಆಕಾಶರಾಜ, ಆಕಾಶದಿಂದಲೇ ವಾರ್ತೆ ಬಂತು, ಅಲ್ಲಿ ಗ್ಯಾರಂಟಿ ಆಯಿತು. ಮತ್ತಷ್ಟು ಆಶ್ಚರ್ಯ ಆಗಿಬಿಡ್ತು. ಅಲ್ಲಿಂದ ಪ್ರೀತಿಯಿಂದ ಆ ಮಗುವನ್ನು ಎತ್ಕೊಳ್ತಾನೆ, ತನ್ನ ರಾಣಿಯಾಗಿರ್ತಕ್ಕಂಥ ಧರಣಿ ದೇವಿಗೆ ಕೈ ಕೊಡ್ತಾನೆ. ತೊಗೊಂಡು ಹೋಗಿಬಿಟ್ಟು ತುಂಬ ಆನಂದವಾಗಿದೆ ತಗೋ ಅಂಥೇಳಿ, ಈ ಮಗು ನನಗೆ ಪದ್ಮದಲ್ಲಿ ಸಿಕ್ಕಿದೆ, ಆದ್ದರಿಂದ ಇದರ ಹೆಸರು ಪದ್ಮಾವತಿ ಅಂತ ಪ್ರಕಟಣೆ ಮಾಡ್ತಾ ಇದ್ದಾನೆ. ಆ ಪದ್ಮಾವತಿಯನ್ನು ನನಗೆ ಆ ಅಂದರೆ ಈ ಮನೆಗೆ ಬಂದಿರತಕ್ಕಂಥ ಶುಭ ಗಳಿಗೆಯಲ್ಲಿ ರಾಣಿದೇವಿ ಗರ್ಭವತಿ ಆದ್ಲು, ಹಣ್ಣಿನಂಥ ಗಂಡು ಮಗುವಿಗೆ ಜನ್ಮ ಕೊಡ್ತಿದ್ದಾಳೆ. ಆ ಮಗುವಿಗೆ ಆಕಾಶರಾಜನು ವಸುಧಾನ ಅಂತ ಹೆಸರಿಡ್ತಾ ಇದ್ದಾನೆ. ಪದ್ಮಾವತಿಯಿಂದ ತನಗೆ ಉಂಟಾಗಿರ್ತಕ್ಕಂಥ ಈ ಶುಭ ಪರಿಣಾಮಗಳಿಂದ ರಾಜ ಹಿಗ್ಗೋಗ್ತಾ ಇದ್ದಾನೆ. ಈ ಪದ್ಮಾವತಿ ಬಂದ ಗಳಿಗೆ ತುಂಬ ದೊಡ್ಡದು, ತನಗೆ ತಾನೇ ಎಲ್ಲ ಒದಗಿ ಬರ್ತಾ ಇವೆ, ರಾಜ್ಯಾದಿಗಳು ತನಗೆ ತಾನೇ ಬರ್ತಾ ಇವೆ, ಇಲ್ಲೂ ಯುದ್ಧಕ್ಕೆ ಹೋಗಬೇಕಾಗಿಲ್ಲ. ಪದ್ಮಾವತಿಯವನು ಪ್ರೀತಿಯಿಂದ ಬೆಳೆಸ್ತಾ ಇದ್ದಾನೆ. ಪದ್ಮಾವತಿ ಬಾಲ್ಯ ಕೌಮಾರ್ಯವನ್ನು ದಾಟಿ ಯವನಕ್ಕೆ ಬಂದಿದ್ದಾಳೆ. ಅತ್ಯಂತ ರೂಪವತಿಯಾಗಿರ್ತಕ್ಕಂಥ ಹೇಳಬೇಕಾದ್ರೆ ಲಕ್ಷ್ಮೀದೇವಿ ಆಗಿದ್ಲು. ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಅವಳಿಗೆ ಮದುವೆ ಮಾಡಬೇಕು ಅಂತ ಆಕಾಶರಾಜನ ವರಾನ್ವೇಷಣೆಯನ್ನು ಮಾಡ್ತಾ ಇದ್ದಾನೆ. ಒಂದು ಮಾಯೆ, ಅದು ಮಾಯಲ್ಲಿ ಆ ಮಾಯೆಯ ಪ್ರಕಾರದಲ್ಲಿ ನಾಟಕ ಆಡ್ತಿದ್ದಾರೆ. ಆದರೆ ಎಷ್ಟೇ ಹುಡುಕಿದ್ರು ಕೂಡ ಅವಳ ರೂಪಲಾವಣ್ಯಕ್ಕೆ ಸರಿಹೊಂದುವಂಥ ಯೋಗ್ಯನಾದವರ ಸಿಗಲಿಲ್ಲ. ಈಗಿನ ಕಾಲದಲ್ಲಿ ಮಕ್ಕಳು ಓದ್ತಾರೆ ದೊಡ್ಡದಾಗಿ, ಆ ಓದು ಲೆವೆಲಲ್ಲಿ ಸಿಕ್ಕುವ ವರ ಸಿಕ್ಕೋದಿಲ್ಲ. ಎಲ್ಲರೂ ಕಮ್ಮಿ ಓದ್ಬಿಟ್ಟಿರ್ತಾರೆ, ದೊಡ್ಡದಾಗಿ ಓದ್ಬಿಟ್ಟಿರ್ತಾರೆ ಹೆಣ್ಣು ಮಕ್ಕಳು. ಒಬ್ಬರು ಒಪ್ಪುವುದೇ ಇಲ್ಲ, ಅವರು ಬರದೇ ಇಲ್ಲ, ಬೇಡ ಬೇಡ ನಾನು ಓದಿಬಿಟ್ಟಿದ್ದೀನಿ ಅಂತ. ಹಾಗೆ ಇಲ್ಲಿ ರೂಪ ಲಾವಣ್ಯ ವಿಪರೀತವಾಗಿರೋದ್ರಿಂದ ಯಾರೂ ಬರ್ತಾ ಇಲ್ಲ. ಹುಡುಕಿ 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 ಸಾಕಾಯಿತು. ಪದ್ಮಾವತಿಗೆ ತಕ್ಕವರ ಎಲ್ಲಿದ್ದಾನೋ ಅಂತ ಚಿಂತೆ ಆಯಿತು. ಏನು ಹೀಗಾಯಿತು? ವರ ಅನ್ವೇಷಣಾಗಿ
ಆಕಾಶ ರಾಜ ಮಾಡ್ತಾ ಇರತಕ್ಕಂಥ ಪ್ರಯತ್ನಗಳನ್ನು ಪದ್ಮಾವತಿ ಸಖಿಯರು ಎಲ್ಲರೂ ಗಮನಿಸ್ತಾರೆ. ಏನು ಹೀಗೆ ಮಾಡ್ತಿದ್ದ, ಸರಿಯಾದ ಸಮಯ ನೋಡಿ ಇದನ್ನು ಪದ್ಮಾವತಿಗೆ ಹೇಳಬೇಕು ಅಂತ ಅಂದ್ಕೊಂಡು ಕಾಯ್ತಾ ಇದ್ರು. ಆ ವಿಷಯನ ಹೇಳಿ ಅವಳನ್ನು ರೇಗಿಸ್ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರು. ಒಂದು ದಿನ ಪದ್ಮಾವತಿ ಜೊತೆ ಅವರೆಲ್ಲರೂ ಉದ್ಯಾನವನಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ವಿಹಾರ ಮಾಡ್ತಾ ಇರುವಾಗ ಅನೇಕ ಆಟಗಳನ್ನು ಆಡ್ತಾ ಇದ್ದಾರೆ. ಅರೆ ಆಯಾಸವಾಗಿ ಕುಳಿತುಕೊಂಡು ಮೆಲ್ಲಗೆ ಸ್ವಲ್ಪ ಹೊತ್ತಾದ ಮೇಲೆ ಪದ್ಮಾವತಿ ಮತ್ತೆ ಆಟ ಆಡೋಣ ಬನ್ನಿ ಅಂತ ಹೇಳಿದ್ಲು. ಆ ಸಖಿಯರು ಮತ್ತೆ ಮತ್ತೆ ಕರೆದರು. ಅದೇ ಸಮಯ ಕಾಯ್ತಾ ಇರ್ತಕ್ಕಂಥ ಸಖಿಯರು, ಇದೇನು ಆಟ ಆಡು ವಯಸ್ಸ, ಯಾಕೆ ಹಿಂಗೆ ಆಡ್ತಿದ್ದೆ ನೀನು, ಒಳ್ಳೆ ರಾಜಕುಮಾರನ ಜೊತೆ ಮದುವೆ ಮಾಡಿಕೊಂಡು ಇರಬಾರ್ದ, ವಯಸ್ಸಾಗಿ ತಿರುಗಾಡಬಾರ್ದ ಅಂದ್ಬಿಟ್ರು. ಇದ್ದಕ್ಕಿದ್ದಾಗೆ ಮಾಯ ನೋಡಿ, ಅಲ್ಲಿ ಹೋದ ಕೂಡಲೇ ಆ ಜಾಗದಲ್ಲಿ ಮಾತ್ರ ಹಂಗಾಯಿತು. ಇದ್ದಕ್ಕಿದ್ದಾಗೆ ತಿರುಗಾಡು ವಯಸ್ಸಾಗಿದೆ ಅಂತ ರಾಜಕುಮಾರನ ಜೊತೆ ಇರಬೇಕಲ್ವ ನೀನು ಅಂತ. ಆ ಮಾತನ್ನು ಕೇಳಿ ಪದ್ಮಾವತಿಗೆ ನಾಚಿಕೆ ಆಯಿತು, ಹೆದರಿಕೆ ಏನಾಯ್ತು, ಇವನಿಗೆ ಬದಲಾವಣೆ ಆಗ್ಬಿಟ್ರಲ್ಲ ಇವರು ಅಂತನ್ಬಿಟ್ಟು ಕೋಪನೂ ಬಂದ್ಬಿಡ್ತು. ತಕ್ಷಣ ಹುಸಿಕೋಪದಿಂದ ಹದ್ದು ಮೀರಿ ಮಾತಾಡ್ತಾ ಇದ್ದೀರಿ ನೀವೆಲ್ಲ ಕೂಡ, ನಿಮಗೇನಾಗಿದೆ, ಈ ಪ್ರದೇಶದಲ್ಲಿ ಏನೋ ಆಗಿಬಿಟ್ಟಿದೆ ನಿಮಗೆ, ಹೊರಟೋಗಿ ನೀವೆಲ್ಲ ಅಂದ್ಲು. ಸಖಿಯರು, ಆಹೋ ಚೆನ್ನಾಗಿದೆ ಇದು ಅಂತ ಹೇಳಿ, ನಿನ್ನ ತಂದೆ ಇದೇ ಪ್ರಯತ್ನ ತಾನೇ ಮಾಡ್ತಾ ಇರೋದು, ನಿನ್ನ ತಮ್ಮಪ್ಪ ಹೇಳ್ತಾ ಇಲ್ವಾ ನೀನು, ನಿಮ್ಮಪ್ಪ ಹೇಳುವಾಗ ನಾವ್ಯಾಕೆ ಹೇಳಬಾರ್ದು, ಹೇಳ್ತಾ ಇದ್ದೀವಿ ಅಂತ. ಅಲ್ಲೇನು ಬದಲಾಯಿಸ್ತಾ ಇದ್ದಾರೆ, ದಬಾಯಿಸ್ತಾ ಇದ್ದಾರೆ ಮಾತುಗಳನ್ನು, ಇಂಥ ಮಾತುಗಳನ್ನು ಆಡ್ಬೋದಾ ನೀವು ಅಂಥೇಳಿ ಇನ್ನೂ ಗದರಿಕೊಂಡ್ಲು. ನಾವು ಮಾತ್ರ ಆಡಬಾರ್ದ ಅಂತಂದರು. ಹೀಗೆ ಒಂದಕ್ಕೊಂದು ಉತ್ತರ ಕೊಡ್ತಿದ್ದಾರೆ. ಮೂತು ತಿರುಗಿಸ್ತಾ ಪದ್ಮಾವತಿ ಒಬ್ಬಳನ್ನೇ ಬಿಟ್ಬಿಟ್ಟು ಎಲ್ಲ ಹೊರಟೋದ್ರು. ಆ ಹೊರಟೋಗೋ ಪರಿಸ್ಥಿತಿನೂ ಬಂತು ಆ ಜಾಗ ಅಂತದ್ದು. ಸಖಿರೆಲ್ಲ ಹೊರಟೋಗ್ಬಿಟ್ರು, ಪದ್ಮಾವತಿ ಒಬ್ಬಳೇ ನಡ್ಕೊಂಡು ಹೋಗ್ತಿದ್ದಾಳೆ. ಒಂದು ಮರದ ಕೆಳಗೆ ಕೂತ್ಕೊಂಡು ಆಲೋಚನೆ ಮಾಡ್ತಿದ್ದಾಳೆ, ಇದೇನು ಸಖಿಯರೆಲ್ಲ ಹೀಗೆ ಮಾಡಿಬಿಟ್ರಲ್ಲ, ಇವತ್ತು ನನಗೆ ಮದುವೆ ಅಂತ ಇದ್ದಾರಲ್ಲ ಇವರು, ಯಾವತ್ತೂ ಅಂದೇ ಇರತಕ್ಕಂಥವ್ರು, ನನ್ನ ಭವಿಷ್ಯ ಹೇಗಿರುತ್ತೋ ಯಾರಿಗೆ ಗೊತ್ತಾಗುತ್ತೆ. ಸಾಕ್ಷಾತ್ ಲಕ್ಷ್ಮೀದೇವಿ ಯೋಚನೆ ಮಾಡ್ತಿದ್ದಾಳೆ, ನನಗೆ ಎಂಥವನು ಸಿಗ್ತಾನೋ ಗೊತ್ತಿಲ್ವಲ್ಲ, ಆದರೂ ನನ್ನ ಭವಿಷ್ಯದ ಬಗ್ಗೆ ಹೇಳ್ತಕ್ಕಂಥವ್ರು ಯಾರು ಇದ್ದಾರಾ ಅಂತ ತನ್ನ ಮನಸ್ಸಿನೊಳಗೆ ಮಾತುಗಳಿಂದ ಹೊರಗಡೆ ನಿಧಾನವಾಗಿ ಹೇಳ್ಕೊತಾ ಇದ್ದಾಳೆ. ಅಷ್ಟರೊಳಗೆ ನಾರಾಯಣ ನಾರಾಯಣ ಎರಡೇ ಸತಿ ನಾರಾಯಣ ಅಂದ್ಕೊಂಡು ಬಂದರು, ಕೆಲಸ ಆಗಬೇಕಲ್ಲ ಅದಕ್ಕೆ ಬಂದರು. ನಾರಾಯಣ ನಾರಾಯಣ ನಾನಿದ್ದೀನಂತ ಪದ್ಮಾವತಿ ಕೂತಿರ್ತಕ್ಕಂಥ ಮರದ ಹಿಂದಿನಿಂದ ಒಬ್ಬ ವೃದ್ಧ ತಪಸ್ವಿ ಬಂದ. ಪದ್ಮಾವತಿಗೆ ಆಶ್ಚರ್ಯ ಆಗತ್ತೆ, ಯಾರು ನೀನು ಅಂದ್ಲು. ನಾನು ನಿನ್ನ ಕುಲಗುರು, ನಿಜ ತಾನೆ, ಎಲ್ಲೋ ಒಂದ್ಸರಿ ನಿನ್ನ ಕೈ ಎಲ್ಲಿ ನೋಡೋಣ, ನಾನು ನೋಡಬೇಕು, ನಿನ್ನ ನೋಡಿದ್ದೆ ಯಾವಾಗಲೂ ಒಂದ್ಸತಿ, ಆದರೂ ಇಲ್ಲೊಂದ್ಸತಿ ನೋಡ್ಬೇಕು ಅನಿಸ್ಬಿಟ್ಟಿದೆ, ನಿನ್ನ ಕೈ ಒಂದ್ಸತಿ ತೋರಿಸ್ತೀಯಾ, ನಿನ್ನ ಭವಿಷ್ಯತ್ತು ನಾನು ಹೇಳಿಬಿಡ್ತೀನಿ, ಹಸ್ತ ಸಾಮುದ್ರಿಕೆ ಹೇಳ್ತೀನಿ ನಾನು ಹಾಗೆ ಅಂತ ಮೆಲ್ಲಗೆ ತೋರಿಸು ತೋರಿಸು ಅಂದ. ನೀನು ಮದುವೆ ಆಗಲಿರ್ತಕ್ಕಂಥ ಗಂಡ ಯಾರು ಅಂತಲೂ ಹೇಳ್ತಾ ಇದ್ದೆ ನಾನು ಅಂತ ವೃದ್ಧ ತಪಸ್ವಿ ಅಂತ ಹೇಳ್ತಿದ್ದಾನೆ. ಯಾರೋ ಅಪರಿಚಿತ, ಇವನು ಹೀಗಿದ್ದಂಗೆ ಇದೆಯಲ್ಲ ಅಂತ ಹೇಳಿಬಿಟ್ಟು ಒಂಥರಹ ಆ ಮಾತುಗಳನ್ನು ಕೂಡ ಅವನ ಮಾತುಗಳನ್ನು ಕೇಳಿಬಿಟ್ಟು ಪದ್ಮಾವತಿ ಭಯದಿಂದ ಓಡಿ ಹೋಗ್ತಿದ್ದಾಳೆ. ಪ್ರಯತ್ನ ಮಾಡಲು ಓಡೋಗ್ಬೇಕು ಅಂತ ಅದನ್ನು ಗಮನಿಸ್ತಿದ್ದಾನೆ ವೃದ್ಧ ಆ ತಪಸ್ವಿ. ನೋಡಮ್ಮ, ನಾನು ನಿನಗೆ ತಂದೆಯ ಸಮಾನ ಅನ್ಕೊಮ್ಮ, ನನ್ನನ್ನು ನೋಡಿ ಯಾಕಮ್ಮ ಭಯಪಡ್ತೀಯಾ, ನಿನ್ನ ಮನಸ್ಸಲ್ಲಿರ್ತಕ್ಕಂಥ ಕೋರಿಕೆ ಏನು ಅಂತ ನನಗೆ ಗೊತ್ತಮ್ಮ, ಭವಿಷ್ಯವನ್ನು ತಿಳ್ಕೊಳ್ಬೇಕಾಗಿದ್ದರೆ ಆ ಚಿಂತೆ ನನ್ನಲ್ಲಿ ಆ ಚಿಂತೆ ನಿನ್ನಲ್ಲಿ ಕಾಡ್ತಾ ಇದೆ, ಏನು ಭವಿಷ್ಯ ತಿಳ್ಕೊಬೇಕು ಅಂತ ನಿನಗೆ, ಆದ್ದರಿಂದ ನಾನು ಹೇಳಬೇಕು ಅಂತ ನನ್ನಲ್ಲೂ ಕೂಡ ಕಾಡ್ತಾ ಇದೆ, ಇಬ್ಬರು ಸರಿಯಾಗಿದ್ವಿ. ಆದ್ದರಿಂದ ನೀನು ಮದುವೆ ಆಗಲಿರ್ತಕ್ಕಂಥ ಹುಡುಗನನ್ನು ಕುರಿತು ತಿಳ್ಕೊಂಡಿರ್ತಕ್ಕಂಥದ್ದು ಒಳ್ಳೆಯದು, ಎಲ್ಲಿ ನಿನ್ನ ಕೈ ತೋರಿಸು ನೋಡೋಣ ಅಂದ. ಅವನ ಮಾತುಗಳನ್ನು ಕೇಳಿ ಆ ಪದ್ಮಾವತಿಗೆ ಅವನಲ್ಲಿನ ಸ್ವಲ್ಪ ನಂಬಿಕೆ ಬಂತು, ಆ ಮುತುಕನಲ್ಲಿ ನಂಬಿಕೆ ಬಂತು. ಅವಳು ತನ್ನ ಕೈಯನ್ನು ಅವನ ಮುಂದೆ ಚಾಚ್ತಾಳೆ. ಅವನು ಅವಳ ಹಸ್ತವನ್ನು ನೋಡ್ತಾ ಅದ್ಭುತ ಅದ್ಭುತ ಅಂತ ಎಗರ್ಬಿಟ್ಟ. ಒಂದ್ಸತಿ ಅತ್ಯಂತ ದಿವ್ಯವಾಗಿದೆ ನಿಂದು, ಜಗನ್ಮಾತೆ ಕೈ ದಿವ್ಯವಾಗಿಲ್ಲದೆ ಇರುತ್ತೆಯೇ, ಅದು ನಮ್ಮಂಥವ್ರ ಮೊಸರು ತಿಕ್ಕದ ಕೈ ಅದು, ಪಾಪ ದಿವ್ಯವಾಗಿದೆ, ನಾನು ಅನೇಕ ಜನರಿಗೆ ಭವಿಷ್ಯವನ್ನು ಹೇಳಿದ್ದೀನಿ ನಾನು ಅಂತ. ನಿಜ ತಾನೆ, ಆದರೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಹಸ್ತ ಸಾಮುದ್ರಿಕೆಯನ್ನು ಯಾರಲ್ಲೂ ನೋಡಿರಲಿಲ್ಲ ನಾನು. ಎಷ್ಟೋ ಜನಕ್ಕೆ ಹೇಳಿದ್ದಾನೆ ನಾರಾಯಣ ನಾರಾಯಣ ಅಂತ, ಎರಡು ಸತಿ ಮೂರು ಸತಿ ನಾಲ್ಕು ಸತಿ ಐದು ಸತಿ. ನಿನ್ನನ್ನು ಮದುವೆ ಆಗ್ತಕ್ಕಂಥವನು ಸಾಮಾನ್ಯನಲ್ಲ. ಜಿಂಗ್ 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 ನಾರಾಯಣ ಹೇಳ್ತಿದ್ದಾನೆ, ನಾರಾಯಣ ಹೇಳ್ತಿದ್ದಾನೆ, ನಾರಾಯಣ ಹೇಳ್ತಿದ್ದಾನೆ ಕೇಳು. ಆ ಜಿಂಗ್ 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 ನಿನ್ನನ್ನು ಮದುವೆ ಆಗ್ತಕ್ಕಂಥವನು ಸಾಮಾನ್ಯನಲ್ಲ. ಇನ್ನೊಂದು ಸತಿ ಹೇಳ್ದ ಅದು ನಾರಾಯಣ ನಾರಾಯಣ ಎರಡು ಸತಿ ಮೂರು ಸತಿ, ಇದೀ ಕೂಡ ಎರಡು ಸತಿ ಮೂರು ಸತಿ ಹೇಳ್ತಿದ್ದಾನೆ.
ಅಂತ ಹೇಳ್ತಾ ಜಿಂಗ್ 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 ಕೊನೆ ಮಾತು ಹೇಳೋಕ್ಕೆ ಸ್ವಲ್ಪ ತುಂಬ ಅವಸ್ಥೆ ಪಡ್ತಿದ್ದಂಗಿದೆ ನೋಡಿದ್ರೆ. ಆದರೆ ತುಂಬ ಹೊತ್ತು ಕಾಯಿಸ್ತಾ ಇದ್ದಾನೆ, ಯಾರಿರ್ಬೋದು ಯಾರಿರ್ಬೋದು, ಅವಳು ನೋಡ್ತಾ ಇದ್ದಾಳೆ ಯಾರಿರ್ಬೋದು ಯಾರಿರ್ಬೋದು. ಫೈನಲ್ ಆಗಿ ಏನು ಹೇಳ್ತಿದ್ದಾನಂತೆ, ನಿನ್ನನ್ನು ಮದುವೆ ಆಗ್ತಕ್ಕಂಥವನು ಸಾಮಾನ್ಯನೆಲ್ಲ, ಹೌದು ಬೇಕು ಹೇಳು ಯಾರು ಅಂತ ಅಂತ ಹೇಳ್ತಿದ್ದಾಳೆ ಒಳಗಡೆ. ಆಗ ಸಾಕ್ಷಾತ್ ಪದ್ಮನಾಭನೇ ನಿನ್ನ ಗಂಡ. ಅವನು ಬೇರೆಲ್ಲೂ ಇಲ್ಲ, ಇಲ್ಲೇ ನಿನ್ನ ಹತ್ರದಲ್ಲೇ ಇದ್ದಾನೆ, ಸದ್ಯದಲ್ಲೇ ನಿನ್ನ ಕೈ ಹಿಡಿತಾ ಇದ್ದಾನೆ. ನಿನಗೆ ಮಂಗಳವಾಗಲಿ ಮಗಳೇ ಅಂತ ಹೇಳಿ ಆ ವೃದ್ಧ ತಪಸ್ವಿ ಮತ್ತೆ ಮರದ ಹಿಂದೆ ಹೊರಟು ಹೋಗ್ತಾನೆ. ಒಂದೊಂದು ಆವೃತ್ತಿ ಒಂದೊಂದು ಕಥೆಯಲ್ಲಿ ನಾವು ಅವನೇ ಹಾಗೆ ಬಂದಿದ್ದ ಅಂತ ಹೇಳ್ತಾರೆ, ಚಿಂತಿಲ್ಲ. ಆದರೆ ಇಲ್ಲಿ ನಾರದರು ಬಂದಿದ್ರು ಅಂತ ಅನ್ನೋದನ್ನು ಜ್ಞಾಪಕ ಇಟ್ಕೋಬೇಕು. ಬಂದವರು ಬೇರೆ ಯಾರೂ ಅಲ್ಲ, ನಾರದರೇ ಆಗಿದ್ದರು. ಅವರೊಬ್ಬ ನಾನು ಬಂದ ಕೆಲಸ ಆಗೇ ಬಿಡ್ತು ಅಂತ ಹೇಳಿಬಿಟ್ಟು ಮುಂದಕ್ಕೆ ನಾರಾಯಣ ನಾರಾಯಣ ನಾರ, ಓಹೋ ಮೂರಾವರ್ತಿ ನಾರಾಯಣ ನಾರಾಯಣ ನಾರಾಯಣ, ಎರಡು ಸತಿ ಬಂದೆ ಅಂತ, ಮೂರು ಸತಿ ಹೋದೆ ಅಂತ. ಅಮ್ಮ ತನ್ನ ನಿಜರೂಪವನ್ನು ಧರಿಸಿ ಮಾಯವಾಗಿಬಿಟ್ಟಿದ್ದಕ್ಕಿದ್ದಾಗೆ ಪದ್ಮಾವತಿಗೆ ನಡೆದದ್ದೆಲ್ಲ ನಿಜನೋ ಕನಸೋ ಒಂದು ಗೊತ್ತಾಗ್ತಿಲ್ಲ, ಒಂದು ಕ್ಷಣ ಗೊತ್ತಾಗಲಿಲ್ಲ. ತಕ್ಷಣ ಮರದ ಹಿಂದೆ ಬಗ್ಗಿ ನೋಡ್ತಾ ಇದ್ದಾಳೆ, ಆ ವೃದ್ಧ ಎಲ್ಲೂ ಕಾಣಲೇ ಇಲ್ಲ, ಇಲ್ಲಿಗೆ ನೋಡಿದ್ದು ಹೋಗಿದ್ದು ನೋಡಿಲ್ಲ. ಆದರೆ ಅವನ ಮಾತುಗಳಿಗೆ ಪದ್ಮಾವತಿಗೆ ಎಲ್ಲಿಲ್ಲದಿರತಕ್ಕಂಥ ಸಂತೋಷ ಆಶ್ಚರ್ಯ. ಪದ್ಮಾವತಿಯನ್ನು ಶ್ರೀನಿವಾಸನಲ್ಲಿ ಪದಿ ಸೇರಿಸ್ತಕ್ಕಂಥ ಒಂದು ಪ್ರಕೃತಿ ಹೇಗೆ ನೋಡಿ, ಪ್ರಕೃತಿನೇ ಸೇರಿಸಿಬಿಡ್ತು. ಅಷ್ಟರೊಳಗೆ ಪದ್ಮಾವತಿಯನ್ನು ಒಂಟಿಯಾಗಿ ಬಿಟ್ಟು ಹೋಗಿರ್ತಕ್ಕಂಥ ಅವಳ ಸಖೀರು ಅವಳ ಹತ್ತಿರ ವಾಪಸ್ ಬಂದು, ಪದ್ಮಾವತಿ ನಾವು ಯಾವಾಗಲೂ ನಿಮ್ಮ ಉದ್ಯಾನವನದಲ್ಲೇ ಆಟ ಆಡ್ಕೊಳ್ತಾ ಇದ್ದೀವಿ ಇರ್ತಾ ಇದ್ದೀವಿ ನಾವು, ಯಾಕೋ ಇವತ್ತು ಬೇಜಾರಾಗ್ತಾ ಇದೆ ನಮಗೆ, ಈ ಬೇಜಾರಿನಿಂದ ಸಣ್ಣ ಪುಟ್ಟ ಜಗಳಗಳು ಕೂಡ ಬರ್ತಾ ಇವೆ, ಯಾಕೋ ಗೊತ್ತಾಗ್ತಿಲ್ಲ ಈ ಜಾಗ. ಆದ್ದರಿಂದ ನಾವೆಲ್ಲ ಇವತ್ತು ಈ ಬೆಟ್ಟದ ಮೇಲೆ ಇರ್ತಕ್ಕಂಥ ಹೂವಿನ ತೋಟಕ್ಕೆ ನಾವು ಹೋಗಿ ಬರ್ತಾ ಇದ್ದೀವಿ, ಹೋಗೋಣ ನಾವು ಕೂಡ, ಅಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ ಹೇಳ್ತಾ ಗೆಳತಿಯರೆಲ್ಲರೂ ಪದ್ಮಾವತಿ ಕೈಯನ್ನು ಹಿಡ್ಕೊಂಡ್ಬಿಟ್ಟು ಎಳ್ಕೊಂಡು ಹೋಗ್ತಾರೆ ಆ ಹೂವಿನ ತೋಟಕ್ಕೆ. ಆ ಪದ್ಮಾವತಿಯು ತನ್ನನ್ನು ಒಂಟಿಯಾಗಿ ಬಿಟ್ಟು ಸಖಿಯರೆಲ್ಲ ಮತ್ತೆ ಬಂದರಲ್ಲ ಅಂತ ಅಂದ್ಬಿಟ್ಟು ಸಂತೋಷ ಆಗಿಬಿಡ್ತು. ಯಾಕೆಂದರೆ ಆ ಸಮಯದಲ್ಲಿ ನಾರದ ಹೇಳಿದ್ದು ಆ ಕೇಳಬಾರ್ದಲ್ಲ, ಅದಕ್ಕಾಗಿ ಮಾಯೆ ಇದು, ಅದಕ್ಕೆ ಕೋಪಿಸ್ಕೊಂಡು ಓಡಿಸಿಬಿಟ್ರು. ಆ ನಾರದ ಬಂದು ಹೊರಟೋಗ್ಬಿಟ್ಟ ಮೇಲೆ ಮತ್ತೆ ವಾಪಸ್ ಬಂದರು, ಅವನ ಮುಂದೆ ಹೇಳಬಾರ್ದಲ್ಲ ಇದಕ್ಕೆ ಎಲ್ಲ ಮಾಯೆ ನೋಡಿ. ಅವ್ರ ಜೊತೆ ಹೊರಟೋಗ್ತಿದ್ದಾಳೆ ಮೆಲ್ಲಿಗೆ, ಅವ್ರು ಹೇಳಿದಂಗೆ ಹೂವಿನ ತೋಟಕ್ಕೆ ಎಲ್ಲರೂ ಸಂತೋಷವಾಗಿ ವಿಹಾರ ಮಾಡ್ತಾ ಇದ್ದರಲ್ಲಿ ಅಲ್ಲಿ ಕೆಲವು ದುಂಬಿಗಳು ಪದ್ಮಾವತಿಯ ಮುಖದ ಸುತ್ತ ಸುತ್ತಾಡ್ತಾ ಇವೆ. ಪದ್ಮಾವತಿ ಅವಳ ಜೊತೆ ಆಟ ಆಡೋದಕ್ಕೆ ಶುರು ಮಾಡಿಕೊಂಡಿದ್ದಾಳೆ. ಆ ದುಂಬಿಗಳು ರಾಮರಾಂಬಿಕೆ ತಾನೆ, ದುಂಬಿಗಳು ಬಂದು ಹಳೆಯ ಸ್ನೇಹಿತರು ತಾನೆ, ಅವರೆಲ್ಲ ಎಲ್ಲ ಹೋಗ್ತಾರೆ ಸಖಿಯರು. ಆ ಸಖಿಯರು ಬಂದು ನಿಜವಾದ ಸಖಿಯರು ಅವರು, ಎಷ್ಟೇ ಆದರೂ ಕೂಡ ಅವಳು ಪದ್ಮ ಅಲ್ವೇ, ಪದ್ಮದಿಂದ ಹುಟ್ಟಿದವಳಲ್ವೇ, ದುಂಬಿಗಳು ಪದ್ಮದ ಬಂಧುಗಳು ತಾನೇ, ಆ ಪದ್ಮ ಎಲ್ಲಿದ್ದರೆ ಅಲ್ಲಿ ಅವು ಅಲ್ಲೇ ಇರ್ತವಲ್ಲ, ಆದ್ದರಿಂದಲೇ ಅವು ಆ ತಮ್ಮ ಬಂಧುವಾಗಿರ್ತಕ್ಕಂಥ ಪದ್ಮಾವತಿ ಹತ್ತಿರ ಬಂದು ಸೇರಿಕೊಂಡಿವೆ. ಅಷ್ಟರಲ್ಲಿ ಒಂದು ದುಂಬಿ ಆ ಪ್ರಾಂತ್ಯದಲ್ಲಿ ಸ್ವಲ್ಪ ದೂರದಲ್ಲಿ ಶ್ರೀನಿವಾಸನ ಹತ್ತಿರ ಹಾರಿ ಬಂತು. ಅಲ್ಲಿ ಕೂತ್ಕೊಂಡಿಲ್ಲ, ಹಾರಿ ಬಂತು, ಒಂದು ಹೂವಿನ ಮೇಲೆ ಕೂತ್ಕೊಂಡು ಒಂದು ಹೂ ಬರೆದಂಗೆ ಆ ಹೂವಿನ ಮೇಲೆ ಕೂತ್ಕೊಂಡು ಪದ್ಮ ಮೇಲೆ ಕೂತ್ಕೊಂಡು ಈ ಹೂವಿನ ಜಗಚ್ಚಕ್ಷನಾಗಿರ್ ಪರಮಾತ್ಮನ ಹೂವಿನ ಮೇಲೆ ಬಂದು ಕೂತ್ಕೊಂಡಿದೆ ಒಂದು ದುಂಬಿ. ಪರಾಗವನ್ನು ಅಲ್ಲಿಂದ ಇಲ್ಲಿಗೆ ಪರಾಗ ಅಂತೀವಲ್ಲ ಹಾಗೆ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಸ್ನೇಹವನ್ನು ಮಾಡುವಂಥದ್ದು ಸ್ವಭಾವ ದುಂಬಿಗೆ. ಆ ಜಗನ್ ಮಾತೆಯೇ ತಾನೇ ದುಂಬಿ. ಅದರಿಂದ ಅಲ್ಲಿ ಕೂತಿರ್ತಕ್ಕಂಥ ದುಂಬಿ ಬಂದು ಇಲ್ಲಿ ಕೂತ್ಕೊಂತು ಶ್ರೀನಿವಾಸ ಹತ್ರ ಬಂದು ಆ ದುಂಬಿಯನ್ನು ನೋಡ್ತಾನೆ, ಎಷ್ಟು ಚೆನ್ನಾಗಿದೆ ದುಂಬಿ ಅಂದ್ಕೊಂಡ. ಅವನದೇ ಸೃಷ್ಟಿ ಅದು. ಅದೇ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ಕಾಡು ಮೃಗಗಳೆಲ್ಲ ಅವನನ್ನು ನೋಡಿಬಿಟ್ಟು ಅವನ ಗಮನವನ್ನು ಸೆಳೆಯುವ ಹಾಗೆ ಆ ಕಡೆ ಈ ಕಡೆ ತುಂಬ ಗಲಾಟೆ ಮಾಡಿ ಓಡಾಡ್ತಿವೆ. ದುಂಬಿ ಒಂದು ಬಂದು ಕೂತು ತಕ್ಷಣ ಅಲ್ಲಿರ್ತಕ್ಕಂಥ ಪ್ರಾಣಿಗಳೆಲ್ಲವೂ ಒಂದಾಗಿ ಎಲ್ಲ ಎದ್ದುಬಿಟ್ವು. ಇನ್ನು ಕೆಲವು ಪ್ರಾಣಿಗಳು ನಮ್ಮನ್ನು ಹಿಡಿ ನೋಡೋಣ ಅಂತ ಹೇಳಿಬಿಟ್ಟು ಅನ್ನೋ ಹಾಗೆ ಅಡ್ಡ ಹಾಕ್ತಾ ಅಡ್ಡ ಹಾಕ್ತಾ ಮುಂದೆ ಬರೆದು ಓಡೋಗೋದು, ಮುಂದೆ ಬರೆದು ಓಡೋಗೋದು. ಶ್ರೀನಿವಾಸ ನೋಡ್ತಾ ಓಡ್ತಾ ಇದ್ದವು. ಶ್ರೀನಿವಾಸ ಅವುಗಳಲ್ಲಿ ಯಾವುದಾದ್ರು ಎಂದು ಯಾವುದೋ ಉದ್ದೇಶದಿಂದ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಅವನೇನೋ ಉದ್ದೇಶ ಇವುಗಳಿಗೆ, ಈ ಉದ್ದೇಶ ನನಗೆ ಅರ್ಥ ಮಾಡ್ಕೋಬೇಕು ಅಂತೇಳಿ ಬಿಲ್ಲು ಬಾಣಗಳನ್ನು ತಗೊಂಡು ಅವನು ಕೂಡ ಅವಳ ಹಿಂದೆ ಅವನ ಹಿಂದೆ ಅಂದರೆ ಆ ಪ್ರಾಣಿಗಳ ಹಿಂದೆ ಓಡ್ತಾ ಇದ್ದಾನೆ, ಓಡ್ತಾ ಇದ್ದಾನೆ. ಓಡ್ತಾ ಇದ್ದಾಗ ಎದುರಿಗೆ ಯಾರೋ ಅಲ್ಲಿ ಯಾರೋ ಒಬ್ಬರು ಕಾಣಿಸ್ಕೊಂಡ ಹಾಗೆ ಆಯಿತು. ಕುದುರೆ ಬಂದು ನಿಂತ್ಕೊಳ್ತಿದ್ದಕ್ಕಿದ್ದಾಗೆ ಶ್ರೀನಿವಾಸನ ಕುದುರೆಯನ್ನು ಹತ್ತಿಬಿಟ್ಟ, ಆ ಮೃಗಗಳ ಹಿಂದೆ ಹೊರಟ. ಅವು ವೇಗವಾಗಿ ಓಡ್ತಾ ಬಲಭಾಗಕ್ಕೆ ತಿರ್ಕೊಂಡ್ವು.
ಮಾಯ ಆಗಿಬಿಡ್ತು. ಶ್ರೀನಿವಾಸನಿಗೂ ಆ ಪ್ರಾಣಿಗಳಲ್ಲಿ ಒಂದನ್ನಾದರೂ ಕೂಡ ಹಿಡ್ಕೋಬೇಕಲ್ಲ, ಯಾಕೆ ಹಿಂಗೆ ಆಡಿಸ್ತಾ ಇವೆ ಅಂತಕ್ಕಂಥ ವಿಚಾರ ಬಂತು ಅವನಿಗೆ. ಕುದುರೆಯನ್ನು ತಟ್ಟಿದ, ಪಾಪ ಅದು ಕುದುರೆ ತುಂಬ ಬಲದಿಂದ ಹೋಗ್ಬಿಟ್ಟು ಓಡೋಗ್ಬಿಟ್ಟು ಬಲಭಾಗಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತು. ಮತ್ತೆ ಬೆದರು ಹಾಕ್ಕೊಂಡು ಹಾಕ್ದ ಒಂದ್ಸತಿ, ಅದು ತಲೆ ತೂಗುತ್ತಾ ಸ್ವಾಮಿ ಓಡಿಸಿ ದಾರಿಯಲ್ಲಿ ಓಡ್ತಾ ಇದೆ. ಓಡುವಾಗ ಕೃಷ್ಣ 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 ಗೋವಿಂದ ಅಢಕ್ಕ ಕೃಷ್ಣ 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 ಗೋವಿಂದ ಕೃಷ್ಣ 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 ಗೋವಿಂದ ಹರಿ ಕೃಷ್ಣ 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 ಗೋವಿಂದ ಹರಿ ಕೃಷ್ಣ 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 ಗೋವಿಂದ 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 ಕೃಷ್ಣ 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 ಗೋವಿಂದ. ಆ ನಿಧಾನವಾಗಿ ತಲೆ ತೂಗ್ತಾ ಬೇಗ ಓಡ್ತಾ ಇತ್ತು, ಗಾಳಿಯೊಳಗೆ ಓಡ್ದಂಗೆ ಓಡ್ತಾ ಇತ್ತು. ಆ ದಾರಿಯಲ್ಲಿ ಎಲ್ಲಿವರೆಗೂ ನೆಟ್ಟಿಗಿರ್ತಕ್ಕಂಥ ಮರಗಳೆಲ್ಲ ಕೂಡ ಕೊಂಬೆಗಳೆಲ್ಲ ಇದ್ದಕ್ಕಿದ್ದಂತೆ ಕೆಳಗೆ ಬಾಗಿಬಿಟ್ಟಿವೆ. ಸ್ವಾಗತವನ್ನು ಹೇಳ್ತಾ ಇರುವಾಗೆ ಅವೆಲ್ಲ ಬಲಭಾಗಕ್ಕೆ ಹೋಗುವ ರೀತಿ ಹೇಳ್ತಾ ಇವೆ. ಶ್ರೀನಿವಾಸನಿಗೆ ಆಶ್ಚರ್ಯ ಆಯಿತು, ಇದೇನು ವಿಚಿತ್ರ ಆಗಿದೆಯಲ್ಲ ಅಂತ ಹೇಳಿಬಿಟ್ಟು, ಯಾವಾಗಲೂ ಇಳಿದಿರ್ತಕ್ಕಂಥ ರೀತಿಯಲ್ಲಿ ನಡೀತಾ ಇದೆಯಲ್ಲ ಅಂತ ಅಂದ್ಕೊಂಡು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಕುದುರೆಯಿಂದ ನಿಧಾನವಾಗಿ ಇಳಿದ. ಆ ಕುದುರೆ ಕೃಷ್ಣ 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 ಗೋವಿಂದ ನಿಂತ್ಕೊಂಡೇ ಹೇಳ್ತಾ ಇದೆ. ಅದು ಆ ಕಾಲುಗಳನ್ನು ಹಾಗೆ ಹೇಳ್ತಾ ಇದೆ, ಚಕ್ಕ 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 ಚಕ್ಕ. ಅದಕ್ಕೆ ಬೇಕಾದ್ದೇ ಅದು, ಅದ್ಯಾವುದೋ ದೇವತೆ ಕೃಷ್ಣನ ಹೊತ್ಕೊಂಡು ಓಡಾಡ್ತಿದೆ ಅದು. ಈ ಕುದುರೆಯಿಂದ ಇಳಿದು ಬಿಡ, ನಿಧಾನವಾಗಿ ಕೊಂಬೆಗಳನ್ನು ದಾಟಿಕೊಂಡು ಮತ್ತೆ ಕುದುರೆಯ ಮುಂದಕ್ಕೆ ನಡೀತಾ ಇದ್ದಾನೆ, ಬಿಡ್ತಾ ಇಲ್ಲ. ಅಲ್ಲಿಗೆ ಸ್ವಲ್ಪ ದೂರದಲ್ಲಿ ಮೊಟ್ಟ ಮೊದಲು ಕಾಣಿಸಿರ್ತಕ್ಕಂಥ ಮೃಗಗಳ ಗುಂಪೆಲ್ಲ ಇತ್ತಲ್ಲ, ಮೊದಮೊದಲಾಗಿ ಇವನು ಓಡಿಸ್ಕೊಂಡು ಬಂದ್ವಲ್ಲ, ಆ ಶ್ರೀನಿವಾಸನ ನೋಡ್ತಾ ನಿಂತಿದೆ. ಆ ಕಡೆ ಈ ಕಡೆ ಸ್ವಾಗತಿಸ್ತಾರ. ಅವಳನ್ನು ನೋಡಿ ಶ್ರೀನಿವಾಸನು ಅಂತೂ ಈ ಪ್ರಾಣಿಗಳ ಎಲ್ಲ ಸಿಕ್ಕಿಬಿಟ್ಟವಲ್ಲ ಅಂತ ಅಂದ್ಕೊಂಡ, ನಿಟ್ಟಿಸಿರಿ ಬಿಡ್ತಾ ಇದ್ದಾನೆ. ಮುಂದೆ ಹೋಗ್ತಾ ಇರುವಷ್ಟರೊಳಗೆ ಅವು ಮತ್ತೆ ಬಲಭಾಗದಲ್ಲಿ ದಾರಿಯಲ್ಲಿ ಮತ್ತೆ ಓಡತ್ತೆ, ಸಿಕ್ಕದಂಗೆ ಸಿಕ್ಕಿಬಿಟ್ಟು ಮತ್ತೆ ಓಡೋಗ್ಬಿಡ್ತು. ಶ್ರೀನಿವಾಸನಿಗೆ ಇದೇನು ಅಂತ ಗೊತ್ತಾಗ್ತಿಲ್ಲ. ಇವತ್ತೆಲ್ಲರೂ ಬಲಭಾಗದ ದಾರಿ ಒಳಗೆ ಎಲ್ಲ ದಾರಿಯನ್ನು ತೋರಿಸ್ತಾ ಇವೆಲ್ಲ, ಏನಿರ್ಬೋದು ಅಂತೇಳಿ, ಇಲ್ಲಿ ಏನಾದರೂ ವಿಶೇಷ ಇದೆಯಾ ಅಂತೇಳಿ, ಅಲ್ಲಿ ವಿಶೇಷ ಇದ್ದರೆ ನನಗೇನಾಗಬೇಕಾಗಿದೆ, ತುಂಬ ಆಯಾಸ ಪಟ್ಟಿದ್ದಾನೆ ಅದಕ್ಕಾಗಿ. ಏನೇ ಅನ್ಕೊ, ಪ್ರಕೃತಿಯಲ್ಲಿ ನಾನಾ ರೀತಿಯ ಸೋಜಿಗಳಿದ್ದೇ ಇರ್ತವಲ್ವಾ, ನಾನು ಮನೆಗೆ ಹೋಗೋದೇ ಉತ್ತಮ. ಇನ್ನು ಎಷ್ಟುದ್ದ ಬರೋದು, ನಾನು ಎಷ್ಟುದ್ದ ಬರಲಿ, ಅಲ್ಲಿ ಎಲ್ಲಿವರೆಗೂ ಬರಲಿ ಅಂತ ಅಂದ್ಕೊಂಡು ಮೆಲ್ಲಗೆ ಮನೆ ಕಡೆ ತಿರುಗದ. ಅಷ್ಟರೊಳಗೆ ಎದುರುಗಡೆ ಟಿವಿಯಿಂದ ಬರ್ತಾ ಇರತಕ್ಕಂಥ ಒಂದು ಮದಗಜಾವನ ದಾರಿಗೆ ಅಡ್ಡ ಬಂತು. ಹೊಟ್ಟೋಗಬೇಕು ಅನ್ನೋದ್ರೊಳಗಾಗಿ ಒಂದು ದೊಡ್ಡ ಒಂದು ಆನೆ, ಮದಗಜ ಆನೆ ಬಂತು. ಅದಕ್ಕೆ ಮತ್ತೆ ಇರದಂಗೆ ಬಂತು ದೊಡ್ಡ ಗಜ. ಶ್ರೀನಿವಾಸನ ಅದನ್ನು ಗದರಿಸಿದ. ಆದರೆ ಆನೆ ಹೋಗುತ್ತೆ, ಒಂದು ಸಣ್ಣ ಮೇಕೆ ಥರ ಗದರಿಸ್ತಾ ಹೋಗಲಿಲ್ಲ, ಸ್ವಲ್ಪವೂ ಕೂಡ ಹೆದರಲಿಲ್ಲ. ಹೆಚ್ಚಾಗಿ ಇಡೀ ಅರಣ್ಯವೇ ನಡುಗು ಹಾಗೆ ಒಂದು ಸತಿ ಗರ್ಜಿಸಿ ಸೊಂಡಲಿನ ಮೇಲಕ್ಕೆತ್ತಿಬಿಟ್ಟು ಝಿಂಕರಿಸಿ ಅಲ್ಲಿರೋ ಮರಗಳೆಲ್ಲ ಕಿತ್ತಾಕ್ಬಿಟ್ಟು ಗಲಗಲಾಟಿ ಮಾಡಾಕ್ಬಿಡ್ತು. ಅಲ್ಲಿ ಶ್ರೀನಿವಾಸಕ್ಕೆ ತುಂಬ ಕೋಪ ಬಂದ್ಬಿಡ್ತು, ಅದಕ್ಕನ್ನು ಹೆಚ್ಚಿನ ಕೋಪ ಬಂತು. ತನ್ನ ಕುದುರೆಯನ್ನು ವೇಗವಾಗಿ ಓಡಿಸ್ತಾ ಅದು ಬಿಡ್ತಿಲ್ಲ, ಅದು ಕೃಷ್ಣ 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 ಕೃಷ್ಣ. ಅಲ್ಲಿವರೆಗೂ ಟಿವಿಯಾಗಿ ನಿಂತಿರ್ತಕ್ಕಂಥ ಮದಗಜ ಅದು ಕೂಡ ಸಹ ಬಲಬದಿಗೆ ಓಡೋಕೆ ಶುರು ಮಾಡ್ತು. ಕೃಷ್ಣ 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 ಹಾಯ್ ಛೀ ಪಾಯ್ ಛೀ ಅಂತಿದ್ದಾನೆ. ಒಂದು ಸತಿ ಅದು ಬಾಲ ಬಿಚ್ಚಿ ಮೇಲಕ್ಕೆ ಓಡ್ತಾ ಇದೆ, ಅದು ಆ ಗಜವೂ ಕೂಡ ಓಡ್ತಾ ಇದೆ ಬಲಭಾಗಕ್ಕೆ. ಶ್ರೀನಿವಾಸನಿಗೆ ಹೇಗಾದರೂ ಮಾಡಿ ಅದನ್ನು ಹಿಡ್ಕೋಬೇಕು ಅಂತ ಆ ಮದಗಜವನ್ನು ಅಲ್ಲಿ ಅದರ ಮದವನ್ನು ಇಳಿಸಬೇಕು ಅಂತ ಅಂದ್ಬಿಟ್ಟು ಆ ಗಜವನ್ನು ಹಿಡಿದು ಮದ ಇಳಿಸಬೇಕು ಅಂತ ಅದೇ ದಾರಿಯಲ್ಲಿ ಹೋಗ್ತಿದ್ದಾನೆ. ತಾನು ಕೂಡ ಆ ಕುದುರೆಯನ್ನು ಓಡಲು ಸೂಚನೆ ಮಾಡ್ತಿದ್ದಾನೆ. ಕುದುರೆ ಇನ್ನೂ ಸಂತೋಷ, ಕೃಷ್ಣ 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 ಸ್ಪೀಡ್ ಜಾಸ್ತಿ ಆಗ್ಬಿಡ್ತು. ಓಡೋದಕ್ಕೆ ಪ್ರಾರಂಭ ಮಾಡ್ತು, ಒಂದ್ಸತಿ ಹೂಗುಟ್ಟಿತು. ಆಗ ನೆಲದವರೆಗೆ ಬಾಗಿರ್ತಕ್ಕಂತಹ ಮರದ ಕೊಂಬೆಗಳೆಲ್ಲ ಸಂತೋಷದಿಂದ ಹಸಿರು ನಿಶಾನೆ ತೋರಿಸಿದ ಹಾಗೆ ಎಲ್ಲವೂ ಕೂಡ ಒಂದ್ಸತಿ ಗಾಳಿ ಬೀಸ್ತಂಗೆ ಮೇಲಕ್ಕೆದ್ದೆಲ್ಲ ನಿಂತ್ಕೊಂಡ್ಬಿಟ್ಟುವಂತೆ. ಶ್ರೀನಿವಾಸನು ಸ್ವಲ್ಪ ದೂರ ಹೋದರೆ ಅಲ್ಲಿ ಪ್ರಾಣಿಗಳು ಆನಂದದಿಂದ ಸಾಲಾಗಿ ನಿಂತಿದ್ದು, ಈ ಸಲ ಓಡ್ತಾ ಇಲ್ಲ, ಪ್ರಾಣಿಗಳೆಲ್ಲ ನಿಂತುಬಿಟ್ಟಿವೆ, ಗಿಡಗಳೆಲ್ಲ ನಿಂತ್ಕೊಂತು, ಹೀಗೆ ಕೆಳಗೆ ಬಗ್ಗಿರ್ತಕ್ಕಂಥದ್ದೆಲ್ಲ
ಬೀಸ್ತಾ ಇವೆ, ಸುತ್ತು ಪ್ರಾಣಿಗಳು ನಿಂತು ಬಿಡ್ತಿವೆ. ಆದರೆ ಶ್ರೀನಿವಾಸಕ್ಕೆ ಆಶ್ಚರ್ಯ ಆಗಲಿಲ್ಲ. ಯಾಕಪ್ಪ ಅಂದರೆ ಅವನ ಗಮನವೆಲ್ಲ ಆ ಮದಗಜದ ಮೇಲಿತ್ತು. ಹೇಗಾದರೂ ಮಾಡಿ ಅದನ್ನು ಹಿಡ್ಕೋಬೇಕು ಅಂತ, ಆನೇನು ಹಿಡಿಲೇಬೇಕು ಅಂತಕ್ಕಂಥ ಹಠ ಆ ಶ್ರೀನಿವಾಸನಲ್ಲಿ ಉಳ್ಕೊಂಬಿಟ್ಟಿತ್ತು. ಆ ಆನೆ ಹಿಂದೆ ತಿರುಗಿ ನೋಡಿಬಿಟ್ಟು ಶ್ರೀನಿವಾಸನ ನೋಡೋದು, ಸೊಂಡಲೆತ್ತಿ ಝಿಂಕಾರ ಮಾಡ್ತಾ ಮುಂದಕ್ಕೆ ಓಡ್ತಕ್ಕಂಥದ್ದೇ ಈಗ ಮಾಡ್ತಾ ಇತ್ತು. ಮತ್ತೆ 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 ಇಷ್ಟೆಲ್ಲ ಕಾರಣ ಏನಪ್ಪ, ಯಾಕೀಗಾಯಿತು? ಆ ಪ್ರಾಣಿಗಳು ಮತ್ತು ಆನೆ ಓಡ್ತಾ ಇರತಕ್ಕಂಥ ಬಲಭಾಗದ ಮಾರ್ಗದಲ್ಲೇ ಪದ್ಮಾವತಿ ಇದ್ದಳು. ಅಲ್ಲೇ ಇದ್ಲು ಜಗನ್ಮಾತೆ ಆಗಿರ್ತಕ್ಕಂಥ ಪದ್ಮಾವತಿ. ಶ್ರೀನಿವಾಸ ಪದ್ಮಾವತಿಯನ್ನು ಸೇರ್ತಕ್ಕಂಥ ಉದ್ದೇಶದಿಂದ ಪ್ರಕೃತಿ ಪ್ರಕೃತಿ ಮಾತೆಯು ಮಕ್ಕಳಾಗಿರ್ತಕ್ಕಂಥ ಸ್ಥಾವರ ಜಂಗಮಗಳು ಕಂಕಣ ಕಟ್ಟಿ ನಿಂತಿದ್ದವು. ಪದ್ಮಾವತಿಯನ್ನು ಸೇರಿಸಿದ್ದಕ್ಕೆ ಶ್ರೀನಿವಾಸನ ಹತ್ರ ಶ್ರೀನಿವಾಸನ ಪದ್ಮಾವತಿ ಒಳಗೆ ಹೋಗುವಂತೆ ಮಾಡತಕ್ಕಂಥದ್ದು ಪ್ರಕೃತಿ ಯಶಸ್ವಿ ಆಯಿತು. ಭಗವಂತನ ಕಲ್ಯಾಣಕ್ಕೆ ಎಲ್ಲರೂ ಹಿರಿಯರೇ ಅಂತ ಹೇಳ್ತಾರೆ ಅಂತಲ್ವಾ, ಈ ಮಾತು ಇಲ್ಲಿಂದಲೇ ಹುಟ್ಟಿತು ಅನ್ನಿಸ್ಬಿಡ್ತು. ಎಲ್ಲರೂ ದೊಡ್ಡವರೇ, ಚಿಕ್ಕವರು ದೊಡ್ಡವರು ಎಲ್ಲರೂ ದೊಡ್ಡವರೇ, ಮರ ಗಿಡ ಅನ್ನೋ ದೊಡ್ಡವೇ ಅನ್ನೋ ರೀತಿ ಆಯಿತು. ಅಲ್ಲಿಂದಲೇ ಅಲ್ಲಿ ಹುಟ್ಟಿತು ಅಂತ ಅಣತು. ಒಟ್ಟಿನಲ್ಲಿ ಶ್ರೀನಿವಾಸ ಪದ್ಮಾವತಿಯರ ಸಮಾಗಮನದಿಂದ ಸಕಲ ಜೀವರಾಶಿಗಳು ಸಂತೋಷಪಟ್ಟವು. ಆದರೆ ಆ ಮದಗಜ ಮಾತ್ರ ಸಂತೋಷ ಪಡಲಿಲ್ಲ. ಯಾಕೆಂದರೆ ಮದಗಜ ಯಾಕೆ ಸಂತೋಷ ಪಡಲಿಲ್ಲ ಅಂದರೆ ಅದಕ್ಕಿನ್ನೂ ಕೆಲಸ ಪೂರ್ತಿ ಆಗಲಿಲ್ಲ. ಅದು ಝಿಂಕಾರ ಮಾಡ್ತಾ ಓಡ್ತಾಲೇ ಇತ್ತು. ಆನೆಯನ್ನು ಹಿಂಬಾಲಿತಾ ಇರ್ತಕ್ಕಂಥ ಕುದುರೆಗೆ ಆಯಾಸ ಆಯಿತು. ಆದರೆ ಆನೆ ಮಾತ್ರ ಸ್ವಲ್ಪವೂ ಕೂಡ ಆಯಾಸ ಇಲ್ಲದೆ ಓಡ್ತಾಲೇ ಇತ್ತು. ಮತ್ತೆ ಕುದುರೆ ಆಯಾಸ ಪಡ್ತಿರ್ತಕ್ಕಂಥದ್ದು ಗಮನಿಸಿ ಶ್ರೀನಿವಾಸನು ಆನೆಯ ಮೇಲೆ ಒಂದು ಬಾಣವನ್ನು ಬಿಡ್ತಾನೆ. ಇನ್ನು ಸಾಕಿದು, ಇನ್ನು ನಾನು ತಡ್ಕೊಳ್ಳೋಕ್ಕಾಗುತ್ತಾ ಇಲ್ಲ ಅಂತೇಳಿ ಒಂದು ಬಾಣವನ್ನು ಬಿಡ್ತಾನೆ, ಬಾಣ ಪ್ರಯೋಗ ಮಾಡ್ತಾನೆ. ಅಲ್ಲಿವರೆಗೆ ಓಡ್ತಾ ಇರತಕ್ಕಂಥ ಆನೆ ಮಿಂಚಿನ ಹಾಗೆ ಪಕ್ಕಕ್ಕೆ ಸರ್ಕೊಳ್ತದೆ. ಬಾಣ ತಗಲದೇ ಇರತಕ್ಕಂಥಾಗಿ ತಪ್ಪಿಸ್ಕೊಳ್ಳುತ್ತೆ ಮೆಲ್ಲಿಗೆ ಬಲಗಡೆ. ಇನ್ನು ತಡಮಾಡಿ ಪ್ರಯೋಜನ ಇಲ್ಲ ಅಂತೇಳಿ ಆ ಶ್ರೀನಿವಾಸನು ನಿರಂತರವಾಗಿ ಬಾಣ ಪ್ರಯೋಗವನ್ನು ಮಳೆ ರೀತಿಯಲ್ಲಿ ಮಾಡ್ತಾ ಇದ್ದಾನೆ, ಮಳೆ ರೀತಿಯಲ್ಲಿ ಸುರಿಸ್ತಾ ಇದ್ದಾನೆ ಬಾಣ ಪ್ರಯೋಗ ಮಾಡೋಕ್ಕೆ ಶುರು ಮಾಡ್ದ. ಅಷ್ಟರಲ್ಲಿ ಆನೆ ತಾನು ಬಂದ್ಬಿಡ್ತು, ಕೆಲಸ ಆಗಿಬಿಡ್ತು ಅಂತೇಳಿ, ಇನ್ನಾಯ್ತು ಬಿಡು ನನ್ನ ಕಾಳು ಬೆಂದುಬಿಡ್ತು ಅಂತೇಳಿ ಬಂದು ಕೆಲಸ ಆಗಿಬಿಡ್ತು ಅನ್ನೋ ಹಾಗೆ ಒಂದು ಮರದ ಹಿಂದಕ್ಕೆ ಹೋಗಿ ಮಾಯವಾಗಿ ಹೋಗಿಬಿಡುತ್ತೆ. ಶ್ರೀನಿವಾಸ ಆಶ್ಚರ್ಯದಿಂದ ಸುತ್ತ ನೋಡ್ತಾ ಇದ್ದಾನೆ. ಅದೊಂದು ಹೂವಿನ ಉದ್ಯಾನವನ, ಯಾಕೆಂದರೆ ಅಲ್ಲಿಗೆ ಬಂದಿರಲಿಲ್ಲ. ಅಲ್ಲಿ ಅನೇಕ ಬಣ್ಣ ಬಣ್ಣದ ದುಂಬಿಗಳು, ಭ್ರಮರಗಳ, ಒಂದು ಭ್ರಮರ ಅಲ್ಲ, ಎಲ್ಲ ಭ್ರಮರಗಳು ಆಡ್ತಾ ಹಾರಾಡ್ತಾ ಇದ್ದವು. ಆ ಸುಂದರ ವಾತಾವರಣ ನೋಡ್ತಾ ಇದ್ದಾನೆ ಶ್ರೀನಿವಾಸಿಗೆ ಆನೆಯ ಮೇಲಿರ್ತಕ್ಕಂಥ ಕೋಪ ಎಳಿತದೆ. ಹಾಗೆ ಸುತ್ತಮುತ್ತಲಿನ ವಾತಾವರಣವನ್ನು ಸವಿಯುತ್ತಾ ನಿಧಾನವಾಗಿ ಮುಂದಕ್ಕೆ ಹೆಜ್ಜೆ ಹಾಕ್ತಿದ್ದಾನೆ. ಅದೇ ಸಮಯಕ್ಕೆ ಸರಿಯಾಗಿ ದುಂಬಿಗಳ ಜೊತೆ ಆಟ ಆಡ್ಕೊಂಡಿರ್ತಕ್ಕಂಥ ಬರ್ತಾ ಇರತಕ್ಕಂಥ ಪದ್ಮಾವತಿ ಶ್ರೀನಿವಾಸನ ಎದುರಿಗೆ ಬರ್ತಾಳೆ.